ಕುಮಾರವ್ಯಾಸ ಇಡೀ ತನ್ನ ಕುಮಾರವ್ಯಾಸ ಭಾರತ ಮಹಾಕಾವ್ಯವನ್ನು ಹೇಗೆ ಓದಬೇಕು, ಇದನ್ನು ಹೇಗೆ ಓದುವ ಮೂಲಕ ಇದರಲ್ಲಿರುವ ಸ್ವಾರಸ್ಯವನ್ನು ನಾವೆಲ್ಲರೂ ತಿಳಿಯಬಹುದು ಹಾಗೂ ಪಡೆಯಬಹುದು ಎಂಬುದಾಗಿ ತನ್ನದೇ ಆದ ರೀತಿಯಲ್ಲಿ ತನ್ನ ಷಟ್ಪದಿಗಳ ಮೂಲಕ ಒಂದು ರೀತಿಯ ಭೂರಮೆಯನ್ನು ಸಿದ್ಧಪಡಿಸಿಕೊಡುತ್ತಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದ್ ಆಗಮಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮಶ್ರುತಿಯು. ಲೋಕದ ಎಲ್ಲ ಜಾಣರು ಮೆಚ್ಚುವ ಹಾಗೆ ಶ್ರೀಕೃಷ್ಣನ ಕಥೆಯನ್ನ ನಾನು ನಿಮಗೆಲ್ಲರಿಗೂ ಹೇಳುತ್ತೇನೆ. ಐದನೆಯ ವೇದವೆಂದು ಕರೆಯಲ್ಪಡುವಂತಹ ಭಾಗವತವನ್ನ ಶ್ರೀಕೃಷ್ಣನು ಪ್ರೀತನಾಗಲೆಂದು ಹೇಳುತ್ತೇನೆ. ಸಮಸ್ತ ಆಗಮಗಳಿಗೆ ನಾಯಕನ ಸ್ಥಾನದಲ್ಲಿರುವ ಮಹಾಭಾರತದ ರೂಪದಲ್ಲಿರುವ ಐದನೆಯ ವೇದವನ್ನ ಈ ಮೂಲಕ ಅವನ ಲೀಲೆಗಳನ್ನು ಸ್ಮರಿಸುವ ಮೂಲಕ ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಇದು ಅಂತಿಂತಹ ಮಹಾಕಾವ್ಯವಲ್ಲ. ಹಲವು ಜನ್ಮಗಳ ಪಾಪ ರಾಶಿಯನ್ನು ತೊಳೆಯುವಂತಹ ಪವಿತ್ರತಮವಾದಂತಹ ಪುಣ್ಯ ಜಲವಿದು. ಪದದ ಪ್ರೌಢಿಯ ನವರ ಸಂಗಳ ಉದಿತವೆನು ಅಭಿಧಾನ ಭಾವವ ಬೆದಕಲಾಗದು ಬಲ್ಲ ಪ್ರೌಢ ಉರುಮಿ ಕಥಾಂತರಕ್ಕೆ ಇದ ವಿಚಾರಿಸಿ ಬರಿಯ ತುಳಸಿಯ ಉದಕ ದಂತಿರೆ ಎಲ್ಲಿ ನೋಳ್ಪುದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು. ಪ್ರೌಢವಾದ ಪದಗಳ ಬಳಕೆ ನವರಸಗಳಿಂದ ಉಂಟಾಗುವಂತಹ ಒಂದು ಮನೋಹರತೆ ಕಥಾ ನಿರೂಪಣ ಕ್ರಮ ಇವುಗಳನ್ನು ಬಲ್ಲ ಸಹೃದಯದರು ಈ ಕಾವ್ಯದಲ್ಲಿ ಹುಡುಕಿ ನೋಡಬಾರದು. ಕಾವ್ಯದಲ್ಲಿರುವಂತೆ ಪ್ರಕೃತಿಯ ವರ್ಣನೆ ಅಥವಾ ಮತ್ತೊಂದು ಉಪಮಾನ ಉಪಮೇಯ ಹಾಗೂ ರೂಪಕಗಳ ಅಲಂಕಾರದ ವರ್ಣನೆಗಳು ಇಲ್ಲಿ ನಾವು ಹುಡುಕಿ ನೋಡುವಂತಿಲ್ಲ. ಇದನ್ನು ಗಮನವಿಟ್ಟು ಸೂಕ್ಷ್ಮವಾಗಿ ಆಧ್ಯಾತ್ಮದ ದೃಷ್ಟಿಯಿಂದ ನೋಡಿದಾಗ ಮಾತ್ರ ತುಳಸಿಯಿಂದ ನೀರು ಪವಿತ್ರವಾಗಿ ತೀರ್ಥವಾಗುವಂತೆ ಈ ಕಾವ್ಯದಲ್ಲಿ ಕೃಷ್ಣನ ಮಹಿಮೆಯನ್ನ ಹಾಗೂ ಪರಮಾತ್ಮನ ದಿವ್ಯಾನುಭವವನ್ನ ಪಡೆಯಬಹುದು ಎಂದು ಈ ಷಟ್ಪದಿಯಲ್ಲಿ ಕುಮಾರವ್ಯಾಸ ಹೇಳುತ್ತಾನೆ.